ನನ್ ನೋಡಿ ನನ್ನ ಒಬ್ಳನೇ ಒಂಟಿ ಮಾಡ್ತಿದ್ರಿ ನೀವು ಹಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಕಡೆ ಬೆಂಕಿ, ಇನ್ನೊಂದ್ ಕಡೆ ಬಿರುಗಾಳಿ. ಆದ್ರೆ ಬೆಂಕಿ ಬಿರುಗಾಳಿ ನಡುವೆ ತಣ್ಣಗಿನ ನೀರ್ ತರ ಎಂಟರ್ಟೈನ್ಮೆಂಟ್ ಆಗಿ ತುಕಾಲಿ ಸಂತೋಷ್ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾ ಇದಾರೆ. ಅವ್ರು ಮಾಡಿದ ಮಿಮಿಕ್ರಿಯನ್ನಂತೂ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದಾರೆ. ಒಂದ್ ಕಡೆ ವಿನಯ್ ಯಾರಿಗೂ ನನ್ ಕಂಡ್ರಾಗಲ್ಲ, ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೋತಾರೆ, ನನ್ನ ಧ್ವನಿ ಕೇಳಿದ್ರೆ ಸಿಟ್ಟಾಗ್ತಾರೆ, ಹೀಗೆಲ್ಲ ಉರಿದುರಿದು ಎಲ್ಲರ ಮೇಲೆ ಬೀಳ್ತಾ ಇದ್ರೆ, ಇನ್ನೊಂದು ಕಡೆ ತುಕಾಲಿ ಸಂತೋಷ್ ಎಲ್ಲರನ್ನು ನಗಿಸ್ತಾ ಈ ಬಿಗ್ ಬಾಸ್ ಮನೆಯಲ್ಲಿ ಮೂರು ಜನರ ಕೈಗೆ ತಗಲಾಕೋಬೇಡಿ, ತಗಲಾಕೊಂಡ್ರೆ ತಲೆ ತಿಂದು ಮೆದುಳಿಗೆ ಕೈ ಹಾಕ್ತಾರೆ ಅಂತ ಎಲ್ಲರನ್ನು ನಗಿಸಿ ಅವ್ರು ಮಿಮಿಕ್ರಿ ಮಾಡಿ ಮೂರು ಜನ ಮಾತಾಡೋ ರೀತಿನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಮಿಮಿಕ್ರಿ ಮಾಡ್ತಾ. ಸೊ ಬಿಗ್ ಬಾಸ್ ಮನೆ ಒಂದು ಕಡೆ ಬೆಂಕಿ ಹತ್ಕೊಂಡು ಎಲ್ಲರೂ ಎಗ್ರೆಷನಲ್ಲಿ ಕಿರ್ಚಾಟ ಕೂಗಾಟ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಒಂದಷ್ಟು ಜನ ಕೂಲಾಗಿ ಕೂತ್ಕೊಂಡು ತಮಾಷೆ ಕಾಮಿಡಿ ಎಂಜಾಯ್ಮೆಂಟಲ್ಲಿದ್ದಾರೆ. ಆದರೆ ವೀಕೆಂಡ್ ಬರ್ತಾ ಇದೆ, ಮತ್ತಾರು ಎಲಿಮಿನೇಟ್ ಆಗ್ತಾರೆ, ಹೊರಗೆ ಹೋಗೋರು ಯಾರು, ನಾವು ಹೇಗೆ ಸೇಫ್ ಆಗೋದು ಅನ್ನೋ ಟೆನ್ಷನ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಇದ್ರ ನಡುವೆ ರಕ್ಷಕ್ ಬುಲೆಟ್ ಸಂತೋಷ್ ಅವರ ಕಾಮಿಡಿಗೆ ಬಿದ್ದು ಬಿದ್ದು ನಗ್ತಾ ಇದ್ದಾರೆ, ಪ್ರತಾಪ್ ಅವರು ಸೈಲೆಂಟ್ ಆಗಿದ್ದಾರೆ, ಎಲ್ಲರೂ ಕೂಡ ಸೇಫ್ ಆಗೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಈ ವೀಕ್ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಬಾರ್ದು, 100 ದಿನ ನಾವು ಇಲ್ಲೇ ಇರಬೇಕು ಅಂತ ಎಲ್ಲರ ತಲೆಯಲ್ಲೂ ಇದ್ದಂಗೆ ಕಾಣಿಸ್ತಾ ಇದೆ.